आत्मीय बंधुगळे इवत्तेनु ई सुनामी अदल्ल ई सुनामी याके एद्ददु इवत्तंद्र ईस्तिन मळे आगिद्दल्ल ईग मळे आगल्ल एनु बेकल्ल हेळकत्तद एनु बेकल्ल हेळकत्त इन्नु मुंदे ई सुनामी ಹೋಗೋದ್ರಾಗೆ ರಾಜಕಾರಣಿಗಳು ಎಚ್ಚೆತ್ತುಕೊಂಡ್ರಂದ್ರ ಮುಂದ ಇಲೆಕ್ಷನ್ ಆಗ್ತವ ಇಲ್ಲಂದ್ರೆ ಮಾಜಿ ಆಕರತ್ತೆ ಯಾಕಂತಂದ್ರೆ ನೋಡ್ರಿ ಈ ಐಗರಿಗೆ ಐಗರ್ ಸೇರಲ್ಲ ಅಂತ ಐಗರಿಗೆ ಐಗರ್ ಸೇರಲ್ಲ ಯಾಕಂದ್ರೆ ನಾಲ್ಕು ಮಂದಿ ಐಗರ್ ಇದ್ರೆ ಇನ್ನು ನಾಲ್ಕು ಮಂದಿ ಐಗರ್ ಬಂದ್ರಂದ್ರ ಇವರಿಗೆ ಕೊಡೋ ಕಮ್ಮಕ್ಕಲ್ಲ ಹೆಣ್ಣಿಗೆ ಹೆಣ್ಣಿನೇ ವೈರತ್ತ ಇದೆಲ್ಲ ಹಿಂದಿನಲ್ಲ ನೋಡ್ರಿ ಬಾಳ ಚಂದ ಹೇಳಿರೋರು ಹೆಣ್ಣಿಗೆ ಹೆಣ್ಣೇನೆ ಒಯ್ಯಿರಿ ಐಗರಿಗೆ ಐಗರ್ ಸೇರಲ್ಲ ಜಾತಿಗೆ ಜಾತಿನೇ ಒಯ್ಯಿರ ನಮ್ ಯಾರು ದೊಕ್ಕ ಮಾಡ್ಲಿಕ್ಕತ್ತಿಲ್ಲ ಹೊರಗಿನವರು ಹೊರಗಿನವರೇ ನಮಗೆ ಬರವಳಲ್ಲ ಅವ್ರು ಯಾರು ಅಲ್ಲ ನಮ್ ದೊಡ್ಡಪ್ಪನ ಮಕ್ಕಳೇ ನಮ್ಗೆ ಗಾಡಲ್ಲ ಕಟ್ಟರ್ ಮತ್ತು ಚಿಕ್ಕಪ್ಪನ ಮಕ್ಕಳು ನಾವೇನು ಹೋಗೋಣಪ್ಪ ದೊಡ್ಡಪ್ಪನ ಮಕ್ಕಳು ಗಾಡಿಂದ ಏನೋ ಚಿಕ್ಕಪ್ಪನ ಮಕ್ಕಳು ಎಲ್ಲಿ ಹೋಗೋಣ ಹಂಗಾಗಬಾರ್ದು ಯಾಕಂತಂದ್ರೆ ನಾವು ಇತಿಹಾಸ ನೋಡ್ತೇವೆ ಇತಿಹಾಸ ಇತಿಹಾಸದಾಗ ನೋಡಿದ್ರೆ ಮಹಾಭಾರತ ಅಂತ ಬರ್ತದೆ ಮಹಾಭಾರತ ಈ ಮಹಾಭಾರತ ಏನಕ್ಕಾಗಲತ್ತಂದ್ರೆ ದಯಾನಿವೇತನ ಅಂತಾರೆ ಇದಕ್ಕೆ ಅನ್ನ ತಮ್ಮರ ಅಂತ ಅಂತಾರೆ ಇದು ಮಹಾಭಾರತಕ್ಕೆ ಇಲ್ಲಿ ಬೇರೆ 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 ಇರಲಿಲ್ಲ ಯಾಕೆ ಮಹಾಭಾರತ ಆಯ್ತು ಅಂತಂದ್ರೆ ಆ ಒಂದು ರಾಜ್ಯದ ಹಂಚಿಕೆಯಲ್ಲಿ ಜಗಳ ಬರ್ತದೆ ಕೌರವರಿಗೆ ಮತ್ತೆ ಪಾಂಡವರು ಧೃತರಾಷ್ಟ್ರ ಮಕ್ಕಳು ಮತ್ತೆ ಪಾಂಡವರಾಜನ ಮಕ್ಕಳಿಗೆ ಅವರು ಅನ್ಕೊಂಡ್ರು ಅಲ್ಲಿ ಅವ್ರಿಗೆ ಒಂದು ಅನ್ನ ತಮ್ಮರು ಮತ್ತೆ ರಾಜ್ಯ ಹಂಚಿಕೆಯಲ್ಲಿ ಜಗಳ ಬರ್ತದೆ ಆದ್ರೆ ಅದನ್ನು ಸಾಕಷ್ಟು ರೀತಿಯಲ್ಲಿ ನ್ಯಾಯ ಮಾಡಬೇಕು ಅಂತ ಹೇಳಿ ಕೃಷ್ಣ ಹೋದಾಗ ಏನಾಗ್ತದೆ ಅಂದ್ರೆ ದುರ್ಯೋಧನ ಕೇಳಲ್ಲ ಒಂದ್ ಐದು ಹನ್ನೆರಡ ಕೂಡ ಪಾಂಡವರಿಗೆ ಬೇಕನ್ನ ಕೌರವರಿಗೆ ದುರ್ಯೋಧನ ಕೌರವರ ಕಡೆ ಇರ್ತಾನೆ ಪಾಂಡವರ ಕಡೆ ಶ್ರೀಕೃಷ್ಣ ಹೇಳ್ತಾನೆ ಐದು ಹಳೆ ಪಾಂಡವರು ಪಟ್ಟುಕೊಂಡು ಯಾರು ಧರ್ಮರಾಜ ನಕುಲ ಸಹದೇವ ಅರ್ಜುನ ಒಳ್ಳೆ ಭೀಮ ಒಳ್ಳೆ ಸಂಧಾನ ಮಾಡ್ಕೊಂಡು ಕೃಷ್ಣ ಹೇಳ್ತಾನೆ ಕೊನೆಗೆ ಕೃಷ್ಣ ಸಂಧಾನ ಮುರಿದು ಬಿಡ್ತಾನೆ ಒಂದು ಸೂಚಿ ಮನೆ ಎಷ್ಟು ಜಗ ಕೊಡಲ್ಲ ನಾನು ಪಾಂಡವರಿಗೆ ಚೇತನೆ ಕೌರವ ಯಾರು ದುರ್ಯೋಧನ ಅದರ ಮುಂದೆ ಏನಾಗ್ತದೆ ಯುದ್ಧ ಆಗ್ತದೆ ಯುದ್ಧ ಯುದ್ಧ ಆದಾಗ ನೂರ ಒಂದು ಮಂದಿ ಒಂದು ಕಡೆ ಇರ್ತದೆ ಐದು ಮಂದಿ ಒಂದು ಕಡೆ ಇರ್ತಾರ ಆದ್ರೆ ನ್ಯಾಯ ಇದ್ದಿದ್ದು ಐದು ಮಂದಿ ಕಡೆ ಇರ್ತದ ನೂರ ಒಂದು ಮಂದಿ ಕಡೆ ಗೆದ್ದಿದ್ದು ಇತಿಹಾಸ ಅದ ಮಹಾಭಾರತ ಅದ ಅದು ಓದ್ರಿ ನಾನ ಅದು ಶಾಣೆ ಅಲ್ಲ ಅದು ಇತಿಹಾಸ ನಾನು ಓದಿ ಯಾಕೆ ಮಾತು ಹೇಳ್ತೀನಿ ಅಂದ್ರ ಅಂತಂದ್ರ ಒಳಗೆ ಜಗಳ ಬಂದಾಗ ಮಹಾಭಾರತ ಆಗ್ಯವ ಮತ್ತೆ ನಾವು ಅಂತಂದ್ರ ಜಗಳ ನೀವೇ ನಮ್ಮ ನಾಯಕರು ನಾವು ನಿಮ್ಮನೆ ಒಪ್ಕೊಳ್ತೇವೋ ನಮ್ಮನ್ನು ಒಪ್ಕೊಳ್ರಿ ಅಂತ ನೀವು ಒಪ್ಪಿಕೊಳ್ಳದೆ ಇದ್ರು ನಾವು ಹೊರಗೆ ಬಂದು ಹೋರಾಟ ಮಾಡಬೇಕಾಗ್ತದೆ ಕೋರ್ಟಿಗೆ ಹೋಗ್ಬೇಕಾಗ್ತದೆ ನಿಮ್ಮ ಜೊತೆ ಇರುವುದನ್ನು ನಾವು ಬಿಟ್ಟು ಬಿಡಬೇಕಾಗ್ತದೆ ಇದು ಕೂಡ ವಿಚಾರ ಮಾಡಿ ನಾನು ನೇರವಾಗಿ ಕೇಳ್ತೀನಿ ಈ ಭಾಗದಾಗ ನೀವ್ ಯಾರು ಹಿಂದಿದ್ದೀರಪ್ಪ ಅಂದ್ರೆ ರಾಜಗೌರಿ ಹಿಂದಿದ್ರು ಶ್ರೀರಾಮುಲು ನಿಂತಿದ್ದೇವು ರಾಜಗೌರಿ ಹಿಂದಿದ್ದೇವು ಜಾರಕಿಹೊಳಿ ಸಾಹೇಬರು ಹಿಂದಿದ್ದೇವು ಈಗ ಅಧಿಕಾರ ಇಲ್ಲದಾಗ ನಿಮ್ ಹಿಂದಿದ್ದೇವು ಮತ್ತೆ ಅಧಿಕಾರ ಕೊಟ್ಟಿದ್ದು ನಿಮ್ಗೆ ನೀಡಲ್ಲ ನಾವು ಒಪ್ಕೊಳ್ತಿರಲ್ಲ ನಮ್ಮನ್ನ ಒಪ್ಕೊಳ್ತಿರಲ್ಲ ನಮ್ಮನ್ನ ಇಲ್ಲ ಬೇಡ ಬಿಟ್ಟು ಬಿಡ್ರಿ ಸಂವಿಧಾನದ ಹಕ್ಕನ್ನು ತೋರಕ್ಕೆ ಯಾರೊಪ್ಪನ ಹರಿಸಬೇಕಾಗಿಲ್ಲ ನಾನು ಒಂದೇ ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ ಇವತ್ತ ಏನು ಏನು ಸಂಶೋಧನಾ ವರದಿ ಹೋಗ್ಯದಲ್ಲ ಆ ಸಂಶೋಧನಾ ವರದಿ ಒಳಗ 8,60,000 ತಲವಾರು ಇವರ್ಯಾರು ನಾಯಕ ನಾಯಕ ಎಂಕೊಂಡಿನ ತಲವಾರ ಪರಿವಾರ 8,50,000 ತಲವಾರು
ಲಕ್ಷ 70,000 ಪರಿವಾರ ನಾವು ಡುಪ್ಲಿಕೇಟ್ ಅಂತಿರೋ ನಾವು ಕಪ್ಪಿಗಾ ತವರ ಅಂಬಿಗಾ ತವರ ಅಂತಿರಲ್ಲ ನಾವು ಡುಪ್ಲಿಕೇಟ್ ತವರ ಅಂತ ಹೇಳ್ತಿರಲ್ಲ ಬ್ಯಾಂಕ್ ತವರ ಅಂತ ಹೇಳ್ತಿರಲ್ಲ ನಾನು ನಿಮಗೆ ಸವಾಲು ಹಾಕ್ತೀನಿ ನಮ್ಮ ಬ್ಯಾಂಕ್ ತವರ ನಾವಿದ್ರೆ ಓರ್ಜಿನಲ್ ತವರಿಗೆ 8.5 ಲಕ್ಷ ಸಾಲಿ ಬಿಟ್ಟು ಕೊಟ್ಟು ಕಂಡುಸ್ರೆ ತೋರ್ಸಿ ನಾನು ಇಲ್ಲಿ ತಲವಾರ ಅದರ 8.5 ಲಕ್ಷ ನೀವು ಕೊಟ್ಟೆ ಸರ್ಟಿಫಿಕೇಟ್ ಇಶ್ಯೂ ಮಾಡು ನಿಮ್ಗೇನು ಕೊಡಮೋ ನೀ ಯಾ ತಲವಾರ ಅಂತ ಅವಾಗ ಕೇಳು ಅವಾಗ ನಾ ಹೇಳ್ತೀನಿ ಉತ್ತರ ಅರೆ ನಾವು ಕಾನೂನು ಓದೇವ್ರಿ ನಮಗೂ ಗೊತ್ತಿದೆ ನ್ಯಾಯ ನೀತಿ ಅನ್ಯಾಯ ಪ್ರತಿಭಟನೆ ನಮಗೂ ಗೊತ್ತಿದೆ ಇವತ್ತು ಬಾಲ ಅಲ್ಲಾಡಿಸಿದ್ರೆ ಕೆಲಸ ಆಗಲ್ಲ ರೀ ಬಾಯಿ ತೆಗೆದ್ರೆ ಕೆಲಸ ಆಗ್ತದೆ ಹುಲಿ ಯಾವತ್ತು ಬಾಲ ಅಲ್ಲಾಡಿಸಲ್ಲ ಬಾಯಿ ತೆಗಿತದೆ ಅದು ಬಾಲ ಅಲ್ಲಾಡಿಸಕ್ ಬಿಟ್ಟಿರಲ್ಲ ನಾವು ನಿಜವಾದ ತಲವಾರ ಇದೇವೆ ಇಲ್ಲಿ ಹಂಗಿತ್ತಂದ್ರೆ ಸಂಶೋಧನೆ ವರದಿ ಒಳಗೆ ಇಲ್ಲ ಎಸ್ ಸಿ ಏನೋ ಪರಿಶಿಷ್ಟ ಜಾತಿ ಅಂತಕ್ಕಂಥದ್ದು ಬಂದಾಗ ಎರಡು ಅವಾಗ ಬೋಯ ಇತ್ತು ಒಂದು ಬೋಯ ಗಂಗಾ ಮಠದಾಗಿತ್ತು ಇನ್ನೊಂದು ಬೋಯ ಒಟ್ರ ಸಮಾಜದಾಗಿತ್ತು ಒಟ್ರ ಸಮಾಜದಾಗ ಅವಾಗ ಸಂಶೋಧನೆ ವರದಿ ಒಳಗೆ ಏನು ಬರೀತದಂದ್ರೆ ಗಂಗಾ ಮಠದ ಬೋಯವನ್ನು ಹೊರತುಪಡಿಸಿ ಒಟ್ರ ಬೋಯ ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿಸೋ ಅಂತ ಹೇಳಿ ಬರ್ತದ ಅದ್ರಾಗ ಹಂಗಿತ್ತಂದ್ರೆ ಇದು ಈ ತಲವಾರ ಏನು ಸಂಶೋಧನೆ ವರದಿ ಒಳಗ ಏನು ಈ ಅಂಬಿಗಾ ಕಬ್ಬರಿಗೆ ತಲವಾರ ಬಿಟ್ಟು ಈ ಬೇರೆ ತಲವಾರ ಇಲ್ಲ ಗದಾರ ಅಂತ ಕೇಳಿದ್ರೆ ಬರೆದ್ರೆ ಇರೋದು ಒಂದೇ ತಲವಾರ ಅದ ನೀವು ತೊಯ್ಕೊಂಡ್ರೆ ಸಿಗೋದು ಒಂದೇ ತಲವಾರ ಮತ್ತೆ ನಮಗೆ ಅನ್ಯಾಯ ಮಾಡ್ತಿರತ್ತಂದ್ರ ನಾವು ನಿಮ್ಮ ಮೇಲೆ ತೊಯ್ಕೋಬೇಕ ಸಾಕಾಗ್ಯದ ನಮಗ ಅರಮೆತ್ಲೇನು ಮಾಡ್ದೆವು ಲಗನು ಹೊಡೆದೆವು ಹಿಂದಿಂದ ಕುಸ್ತಿನೂ ಆಡ್ದೆವು ಇನ್ನು ಒಂದೇ ಉಳಿದದು ಒಂದೇ ಉಳಿದು ಏನಂದ್ರ ನಾವೆಲ್ಲ ಮೂರು ನಾವೆಲ್ಲ ಮೂರು ನಮ್ಮ ಕಾರ್ಯಕ್ರಮ ಏನದಾವ ಅಂತಂದ್ರೆ ನಾವು ಕೈಯಾಗ ಬರ್ತಿ ಹಿಡ್ಕೊಂಡು ಬ್ಯಾಟಿ ಆಡ್ಕೋತ ಇನ್ನು ಮುಂದೆ ಬಕ್ಲೆ ತಿರ್ಗಡಬೇಕಾಗ್ತದೆ ಬಕ್ಲೆ ಅದನ್ನ ನೋಡ್ಬೇಕಂದ್ರೆ ನಿಮ್ಮ ಮಾನಗೆಟ್ಟ ಸರ್ಕಾರಕ್ಕೆ ತಾಕತ್ ಇತ್ತಂದ್ರೆ ನೀವು ಅದನ್ನ ತಡೆ ಹಿಡ್ರಿ ನಾವು ನೋಡ್ತೀವಿ ಏನು ಅದಕ್ಕೆ ಬಹಳಷ್ಟು ಹೇಳಿದ್ರಾಗ ಏನಿಲ್ಲ ನಮ್ಮ ನಾಯಕರು ನೀವೇ ಇದ್ರಿ ನಾವು ನಿಮಗೆ ಒಪ್ಕೋತೇವು ಆದ್ರೆ ಇದು ಮಹಾಭಾರತ ಆಗೋದು ಬೇಡ ನಿಮ್ಮ ಬಳಿ ಕೈ ಮಾಡಿ ಕೇಳ್ಕೊತೀನಿ ಯಾರ್ಯಾರೋ ಕೂಡಿ ಬೆಂಕಿ ಹಚ್ಚಾಕತ್ತಾರ ನಮ್ಗೆ ಯಾರ್ಯಾರೋರು ಸೇರಿಸಿ ಇವತ್ತು ಕಾರ್ಗೋ ಸಾಯಿಬ್ರು ಇದಕ್ಕೆ ಬೆಂಕಿ ಹಚ್ಚಿ ನಮ್ಮ ರಾಜಕಾರಣ ಹೋಗ್ತದೆ ಬಿಜಾಪುರದಾಗ ಕೇಳಿ ತಡಿ ಹಿಡಿಯಕತ್ತಾರ ಇದಕ್ಕೆಲ್ಲ ಮೇನ್ ಕಾರ್ಗೋ ಸಾಹೇಬ್ರು ಅದಾರ ಇನ್ನು ಮುಂದೆ ಕಾರ್ಗೋ ಸಾಹೇಬ್ರೆ ಮುನೋರ್ದಾಗ ಕೇಳ್ರಿ ನಾಟಕದಾಗ ಕೇಳ್ರಿ ನಮ್ಮವರು ಸ್ವಾಭಿಮಾನ ಕೂಟದ ಒಬ್ಬನೇ ಹೋಗು ಒಂದು ಓಟ್ ಹಾಕಲ್ಲ ಅವ್ರಿಗೆ ಸ್ವಾಭಿಮಾನ ಅದ ಅವ್ರಿಗೆ ಇವತ್ತೇನಾದ್ರ ತಿಳುವಳಿಕೆ ಬಂದಾಗ ಅವರು ಉಪಕಾರ ತಿಂದರ ಕೇಳಿ ಬರೋ ಚುನಾವಣೆಗಳನ್ನು ತೋರಿಸ್ಕೊಳ್ಳಿಲ್ಲ ಅಂದ್ರೆ ನಾವ್ಯಾಕೆ ತಲವಾರ ಕುಡ್ಕೊಳ್ತೀವಿ ಇವತ್ತು ನೋಡ್ರಿ ನಮ್ಮದು ಅದೃಷ್ಟ ಹೆಂಗದತ್ತಂದ್ರ ಒಂದು ಬಿಲ್ಡಿಂಗ್ ನಿಂದಿರ್ಬೇಕಾದ್ರೆ ಮೂರು ಕಾಲಂಬೆ ನಿಂದಿರ್ತದನದು ನಾಲ್ಕು ಕಾಲಂಬೆ ಬಿಲ್ಡಿಂಗ್ ನಾಲ್ಕು ಕಾಲಂ ಮ್ಯಾಲ ನಿಂದಿರ್ಬೇಕು ಒಂದು ಕಾಲಮ್ಮ ದಲಿತ ಆದ್ರೆ ಇನ್ನೊಂದು ಕಾಲಮ್ಮ ಹಾಲು ಮತ ಇನ್ನೊಂದು ಕಾಲಮ್ಮ ಅಲ್ಪಸಂಖ್ಯಾತ ಇನ್ನೊಂದು ಕಾಲಮ್ಮ ತಲವಾರ್ ಪರಿವಾರ ಕಪಿಲ್ಗ ಈ ನಾಲ್ಕು ಕಾಲಂಗಳು ಕೂಡ ಬೇಕಾದಂತ ಬಿಲ್ಡಿಂಗ್ ನಿಂದಿರ್ತಾರೆ ಕಟ್ಟು ನಿಂದಿರ್ತದ ಇವತ್ತು ಬಹಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಲ್ಮತ್ ಸಮಾಜದವರಿಗೆ ಇವತ್ತು ಬಹಳ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮೇಲ್ವರ್ಗದವರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇವತ್ತು ಅಲ್ಪಸಂಖ್ಯಾತರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇವತ್ತು ದಲಿತ ಬಂಧುಗಳು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೆ ಕೋಚ್ ಕೋಟಿ ಅಭಿನಂದನೆಗಳ ಜೊತೆ ಸಹಿಸ್ತಾ ಇದ್ದೀನಿ ನಾನು ಅಗಲಾಪುರದಾಗ ಒಂದು ಘಟನೆಯೊಳಗೆ ಭಾಷಣ ಮಾಡಿದೆ ಏನಂತಂದ್ರೆ ಒಂದು ಪೊಲೀಸ್ ಸಮಾಜ ಒಂದು ದಲಿತ ಸಮಾಜ ಒಂದು ಮುಸಲ ಸಮಾಜ ಒಂದು ತವಾರ್ ಸಮಾಜ ಒಂದು ಹಾಲ್ಮತ ಸಮಾಜ ನಾವು ಹೊರದಾಡಲಿ ಅಂತಂದ್ರೆ ಏನು ಕರ್ನಾಟಕ ರಾಜ್ಯದ ಒಂದು ಕೋರ್ಟ್ ಒಂದು ಪೊಲೀಸ್ ಸ್ಟೇಷನ್ ಬಂದರ್ ಬೀಳ್ತಾವ್ ಬಂದರ್ ಬೀಳ್ತಾವ್ ಅದಕ್ಕೆ ದಯವಿಟ್ಟು ನಾವು ಹೊರದಾಡೋದು ಬೇಡ ನಮ್ಮ ನಮ್ಮೊಳಗೆ ಕತ್ತಿ ಮಸಿತಾರ ನಮ್ಮ ನಮ್ಮೊಳಗೆ ಬೆಂಕಿ ಹಚ್ತಾರ ಅದು ಮಾಡೋದು ಬೇಡ ನಾವೆಲ್ಲರೂ ಸಹಮತದಿಂದ ಬರ್ಕೊಂಡು ನಮಗೆ ನೀವು ಸಪೋರ್ಟ್ ಮಾಡಿರಿ ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಅನ್ನ ತಂದ್ರೆ ಹಂಗೆ ಬರ್ಕೊಂಡು ಈ ತಲವಾರ ಪರಿವಾರ ನಮ್ಮ ಸಹೋದರರೆಲ್ಲರೂ ಸೇರಿ ಇವತ್ತು ಹ್ಯಾಂಗ ಬದುಕು ಕಟ್ಟಬೇಕು ರಾಜಕಾರಣಿಗಳ ಬದುಕು ಅನ್ನೋದು ಅದು ನಮ್ಮ ಕೈಯಾಗಲ್ಲ ಯಾರು ವಿಧಾನಸೌಧಕ್ಕೆ ಹೋಗ್ಬೇಕಲ್ಲ ಅವ್ರಿಗೆ ಇಲ್ಲೇ ಕುಂದಿರ್ಸ್ತೇವೆ ಅಂತಕ್ಕಂಥ ಶಪಥನ್ನು ನಾವು ಮಾಡ್ತೇವೆ
ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ತಾವೆಲ್ಲರೂ ಹೋರಾಟಕ್ಕೆ ಬಂದಿದ್ದೀರಿ, ಮತ್ತೆ ಇಲ್ಲಿಗೆ ಮುಗಿದಿಲ್ಲ, ಮತ್ತೆ ಮುಂದುವರಿಸ್ತದ, ತಾವೆಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜಯ ಹಿಂದ್, ಜೈ ಭಾರತ್.